ಫಿಗರ್ಸನ್ನು ನೋಡಿದ್ರೆ ಯಾವುದೇ ಥರವಾದ ಆತಂಕಕ್ಕೊಳಗಬೇಕಾದ ಅವಶ್ಯಕತೆ ಇಲ್ಲ. ಈವನ್ ಎಕ್ಸ್ಪೋರ್ಟ್ ಕಮಿಟಿ ಅನ್ನೋರ ಪ್ರಕಾರನೂ ಆತಂಕಕ್ಕೊಳಗಾಗುವಂಥ ಅವಶ್ಯಕತೆ ಇಲ್ಲ. ಆದರೆ ಈಗ ಎಲ್ಲಿ ಒಂದಷ್ಟು ರೆಸಿಡೆನ್ಶಿಯಲ್ಗಳು ಬಂದಿದೆ, ಅದು ಒಂದು ಸ್ವಲ್ಪ ನಮ್ಮನ್ನು ಒಂಚೂರು ಆತಂಕಕ್ಕೊಳಗೆ ಮಾಡಿದೆ. ಅದಕ್ಕೋಸ್ಕರ ಇಮಿಡಿಯೇಟಾಗಿ ನಾವು ಕಮಿಷನರ್ ಎಲ್ಲ ಶಾಲೆ BBO DDPI ಜೊತೆ ಮಾತಾಡಿ SOPಯನ್ನು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿಸೋದ್ರ ಬಗ್ಗೆ ಮತ್ತು ಪರ್ಸ್ನಲಿ ಅವರೇ ವರದಿ ತರೋದ್ರ ವಿಷಯನ್ನು ಮಾತಾಡಿದ್ದೀವಿ. ಸೀರಿಯಸ್ಸಾಗಿ ತಗೊಂಡಿದ್ದೀವಿ ನಾವು ಇದ್ರ ಬಗ್ಗೆ ಏನೇನು ಕಲೆಕ್ಟ್ ಮಾಡಬೇಕು, ಕಲೆಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಬಟ್ ಆ್ಯಸ್ ಆನ್ ಟುಡೇ ನಮ್ಮ ಕೋಟಿಗಟ್ಟಲೆ ಮಕ್ಕಳು ಓದ್ತಿರುವಂಥ ಟೈಮಲ್ಲಿ 400+ ಅಷ್ಟು ಪಾಸಿಟಿವ್ ಬಂದಿದೆ. ಅದೇನು ತುಂಬ ಸೀರಿಯಸ್ ತುಂಬ ಇದೆಲ್ಲ, ಬಟ್ ಆದರೆ ಪ್ರಪಂಚದಲ್ಲಿ ಆಗ್ತಿರುವಂಥ ಆಗು ಹೋಗುಗಳ ಬಗ್ಗೆ ನಮ್ಮದು ಗಮನ ಇದೆ. ಅನೇಕ ದೇಶಗಳಲ್ಲಿ ಇದೆ, 1000s ಗಟ್ಟಲೆ ಅಲ್ಲಿ ಪಾಸಿಟಿವ್ ಆಗ್ತಿರೋದು ನಮ್ಮದು ಗಮನ ಇದೆ. ಮತ್ತು ಕಳೆದ ಒಂದು 3-4 ಒಂದು ವಾರದಿಂದ ತಾವು ಹೇಳ್ದಂಗೆ ಬೇರೆ ಬೇರೆ ಕಡೆಯೂ ಸ್ವಲ್ಪ ಪಾಸಿಟಿವ್ ಜಾಸ್ತಿ ಆಗ್ತಿರೋದ್ರಿಂದ ನಾವು ಏನು ಮಾಡಿದ್ದೀವಿ, ವಿಶೇಷವಾಗಿ ನಾವು ಒಂದೇ ಒಂದು ಇವತ್ತವರೆಗೂ ಹೇಳಬೇಕು ಅನ್ನೋದಾದರೆ ನಮ್ಮದು 1-10 ಇವತ್ತವರೆಗೂ ಎಲ್ಲೂ ಒಂದೇ ಒಂದು ಕೇಸ್ ಪಾಸಿಟಿವ್ ರಿಪೋರ್ಟ್ ಆಗಿಲ್ಲ, ಎಕ್ಸೆಪ್ಟ್ ನವೋದಯ ನಿನ್ನೆ ಆಗಿರೋದು ಬಿಟ್ಟರೆ. ಅದು ರೆಸಿಡೆನ್ಷಿಯಲ್ ಶಾಲೆ, ಇವತ್ತವರೆಗೂ ಒಂದು 8 ಇನ್ಸ್ಟಿಟ್ಯೂಷನ್ಸಲ್ಲಿ ಪಾಸಿಟಿವ್ ಆಗಿದೆ. ಆ 8ರಲ್ಲಿ ಒಂದೇ ಒಂದು ಮಾತ್ರ ರೆಸಿಡೆನ್ಷಿಯಲ್ ಅಲ್ಲದೇ ಇರುವಂಥ ಮೈಸೂರಿನ PU ಕಾಲೇಜು, ಇನ್ನೆಲ್ಲವೂ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ರಿಪೋರ್ಟ್ ಆಗಿರೋದು. ಮತ್ತು ಆ ರೆಸಿಡೆನ್ಷಿಯಲ್ಗಳಿಗೆ ಬೇರೆ ಬೇರೆ ಕಡೆಯಿಂದ ಮಕ್ಕಳುಗಳು ಬಂದಿರೋ ಕಾರಣಕ್ಕೂ, ಟೀಚರ್ಸ್ ಬಂದಿರೋ ಕಾರಣಕ್ಕೂ ಒಂದು ಸ್ವಲ್ಪ ಆಗಿದೆ. ಇದನ್ನು ತುಂಬ ಎಚ್ಚರಿಕೆ ವಹಿಸ್ಕೊಂಡಿದ್ದೀವಿ, ಪೇರೆಂಟ್ಸ್ಗೆ ನಂದು ತಮ್ಮ ಮೂಲಕ ಧೈರ್ಯ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಖಂಡಿತ ಸರ್ಕಾರ ಇದನ್ನು ತುಂಬ ಸೀರಿಯಸ್ಸಾಗಿ ತಗೊಂಡಿದೆ. ಇವತ್ತವರೆಗೂ ಏನೂ ತೊಂದರೆ ಇಲ್ಲದಿರೋದ್ರಿಂದ ತಾವ್ಯಾರೂ ಆತಂಕಕ್ಕೊಳಗಾಗುವಂಥ ಅವಶ್ಯಕತೆ ಇಲ್ಲ. ಆ ಥರದ ಪರಿಸ್ಥಿತಿ ಬಂದರೆ ಸರ್ಕಾರ ಕಠಿಣ ನಿರ್ಣಯಗಳನ್ನ ತಗೊಳ್ಳುವಂಥದ್ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ಜೊತೆಗಿದ್ದೇ ಇದ್ದಾರೆ. ಈಗಲೂ ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಎಕ್ಸ್ಪರ್ಟ್ ಕಮಿಟಿ ಕೊಟ್ಟಂಥ ರಿಪೋರ್ಟ್ನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆಮೇಲೆ ನಾವು ನಿರ್ಣಯ ಅಂತ ಇದ್ದೀವಿ. ಸದ್ಯಕ್ಕೆ ಯಾವುದೇ ಆ ಥರದ ಆತಂಕ ಇಲ್ಲ, ತಾವು ಭಯ ಪಡುವಂಥ ಅವಶ್ಯಕತೆ ಇಲ್ಲ.